ಈ ದಿನ ನಮ್ಮ ಎಲ್ಚಿಗೆರೆನಲ್ಲಿ ನಮ್ಮ ಆತ್ಮೀಯರಾದಂಥ ಹನುಮಂತರಾಜುರವರು ಶ್ರೀನಿವಾಸಪುರದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಮೇಲೆ ಇದು ಮೊದಲನೇ ಕಾರ್ಯಕ್ರಮ. ನಾಗರ ಪಂಚಮಿಯ ದಿವಸ ಈ ದೇವಸ್ಥಾನದ ವಾರ್ಷಿಕೋತ್ಸವವನ್ನು ಮಾಡಿ ಇಲ್ಲಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ವಸ್ತ್ರ ಪುಸ್ತಕಗಳನ್ನು ಮತ್ತು ಅವ್ರಿಗಿನ್ನ ಏನು ಅನುಕೂಲಗಳಿದೆ ಅದನ್ನು ಮಾಡುವಂಥ ಕೆಲಸಗಳನ್ನು ಮಾಡಿಸಿದ್ದಾರೆ. ಪ್ರತಿ ವರ್ಷವೂ ಸಹ ಹನುಮಂತರಾಜವರು ತಮ್ಮ ಸ್ವಂತ ದುಡಿಮೆಯಲ್ಲಿ ಸ್ವಲ್ಪ ಭಾಗವನ್ನು ಸಮಾಜ ಸೇವೆಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಅದನ್ನು ವಿನಿಯೋಗಿಸ್ತಾ ಇದ್ದಾರೆ. ಈಗಾಗಲೇ ನಾವು 5-6 ವರ್ಷಗಳಿಂದನೂ ಸಹ ಅವ್ರ ಜೊತೆ ಅನೇಕ ಕಾರ್ಯಕ್ರಮಗಳನ್ನು ತೊಡಗಿಸ್ಕೊಂಡಿದ್ದೀವಿ. ಅವರು ಉಚಿತವಾಗಿ ಬಸ್ ಪಾಸ್ಗಳನ್ನ ಸಹ ಮಕ್ಕಳಿಗೆ ಮಾಡಿಸ್ಕೊಡ್ತಾ ಇದ್ರು. ಸೊ ಇಂಥ ಕೆಲಸಗಳನ್ನು ಜನಪರ ಸೇವಾ ಕೆಲಸಗಳನ್ನು ಮಾಡಿಸ್ಕೊಂಡು ಅವರು ಹನುಮಂತರಾಜವರು ಮತ್ತು ಅವರ ಸ್ನೇಹಿತರೆಲ್ಲರೂ ಸಹ ಸೇರಿ ಈ ಊರಿನಲ್ಲಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ ಮಕ್ಕಳನ್ನೆಲ್ಲರೂ ಸಹ ಉರಿದುಂಬಿಸುವಂಥ ಕೆಲಸ, ಮಕ್ಕಳಿಗೆ ಸ್ಫೂರ್ತಿ ಕೊಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಈ ಕೆಲಸ ಕಾರ್ಯಗಳು ಜನಮಾನಸದಲ್ಲಿ ಎಲ್ಲರೂ ಸಹ ಮಾಡಬೇಕು. ಸಮಾಜದಲ್ಲಿ ಎಲ್ಲರೂ ಸಹ ತಮ್ಮ ಸಂಪಾದನೆಯಲ್ಲಿ ಸ್ವಲ್ಪ ಹಣವನ್ನು ಸಮಾಜ ಸೇವಾ ಮತ್ತು ಅಸಹಾಯಕರಿಗೆ ಮತ್ತು ಬಡವರಿಗೆ ವಂಚಿತರಿಗೆ ಈ ರೀತಿ ವಿನಿಯೋಗಿಸ್ತಾ ಬಂದರೆ ಅದು ನಿಜವಾದಂಥ ದೇಶ ಸೇವೆ, ನಿಜವಾದಂಥ ಪೂಜೆ, ಮಾನವ ಸೇವೆ, ಮಾಧವ ಸೇವೆ, ಜನಸೇವೆ, ಜನಾರ್ದನ ಸೇವೆ ಅನ್ನೋದಕ್ಕೆ ಅರ್ಥ ಬರ್ತದೆ. ಹಾಗಾಗಿ ಆ ಕೆಲಸಗಳನ್ನು ಎಲ್ಲರೂ ಸಹ ಮಾದರಿಯಾಗಿ ನಮ್ಮ ಸನ್ಮಿತರು ಇತರರು ಎಲ್ಲರೂ ಸಹ ಮಾಡಲಿ. ಮಾಡಿದಾಗ ಸಮಾಜದಲ್ಲಿ ಎಲ್ರಿಗೂ ಸಮಾನವಾದಂಥ ಅವಕಾಶಗಳು ಸಿಗುತ್ತೆ, ಸಂಪತ್ತು ಸರಿಯಾಗಿ ವಿತರಣೆ ಆಗುತ್ತೆ, ಒಬ್ಬನೇ ಮನುಷ್ಯ ಕೋಟ್ಯಾಧೀಶರು ಆಗೋದು ಇನ್ನೊಬ್ಬ ಊಟಕ್ಕೂ ಸಹ ಇಲ್ಲದಂಗೆ ಒದ್ದಾಡುವಂಥದ್ದು ಇದು ಒಳ್ಳೆಯದಂತಂದ್ರೆ ಎಲ್ಲ. ಸೊ ಹಾಗಾಗಿ ಆ ದೇವರು ಕೊಟ್ಟಿರುವಂಥ ಸಂಪತ್ತನ್ನು ಸಮಾನವಾಗಿ ಎಲ್ರಿಗೂ ವಿತರಣೆ ಮಾಡಬೇಕು. ಹಾಗಾಗಿ ಸಂಪಾದನೆಯಲ್ಲಿ ಸ್ವಲ್ಪ ಭಾಗವನ್ನು ಪ್ರತಿ ವರ್ಷ ನಮ್ಮ ಹನುಮಂತರಾಜವರ ಸಂಗಡಿಗರೆಲ್ಲರೂ ಸಹ ಸೇರಿ ಕೆಲಸಗಳನ್ನು ಮಾಡ್ತಿದ್ದಾರೆ. ಅವರಿಗೆ ದೇವರು ಆಯುರ ಆರೋಗ್ಯ ಶಾಂತಿ ಸಮೃದ್ಧಿಗಳನ್ನು ಕೊಡಲಿ. ನಮ್ಮ ಹನುಮಂತರಾಜವರು ಏನು ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೇನು ಒಂಚೂರು ಗರ್ವ ಇಲ್ಲ. ಅದೇ ರೀತಿ ಯಥಾರೀತಿ ಪ್ರತಿ ವರ್ಷವೂ ಸಹ ವಿನೀತರಾಗಿ ಸೇವೆ ಮಾಡೋದನ್ನು ನಾವು ನೋಡಿದ್ದೇವೆ. ಅದೇ ರೀತಿ ಯಥಾರೀತಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಜನಗಳ ಮಧ್ಯದಲ್ಲಿ ಜನಸೇವೆಯನ್ನು ಮಾಡ್ತಾ ಆ ಪರಮಪುರುಷನ ಆಶೀರ್ವಾದ ಅವರಿಗೆ ಸಿಗಲಿ ಅಂತೇಳಿ ನಾನು ಮನದುಂಬಿ ಹಾರೈಸ್ತೇನೆ. ಈ ದಿವಸವೂ ಯಥಾವತ್ತಾಗಿ ನಾವೊಂದು ಶ್ರೀ ಮುನೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷದಿಂದ ಪೂಜಾ ಕೈಂಕರ್ಯವನ್ನು ಹಮ್ಮಿಕೊಂಡಿದ್ದು, ಅದೇ ರೀತಿ ಪ್ರತಿ ವರ್ಷದಂತೆ ನಾವು ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ಏನು ನಮ್ಮ ಯಲ್ಚಿಕೆರೆ ಗ್ರಾಮ ಯಲ್ಚಿಕೆರೆ ಕಾಲೋನಿಯ ಗ್ರಾಮದ ಮಕ್ಕಳಿಗೆ ನಾವು ಉಚಿತವಾಗಿ ಶಾಲಾ ಸಮವಸ್ತ್ರವನ್ನು ವಿತರಣೆ ಮಾಡ್ಕೊಂಬಂದಿದ್ದೀವಿ. ಅದೇ ರೀತಿ ಈ ವರ್ಷವೂ ಸಹ ನಾವು ಶಾಲಾ ಸಮವಸ್ತ್ರವನ್ನು ವಿತರಣೆ ಮಾಡಿ ಎಲ್ಲ ಗ್ರಾಮದ ಮುಖಂಡರುಗಳೊಂದಿಗೆ ಹಾಗೂ ಗ್ರಾಮದ ಎಲ್ಲ ಯುವಕ ಮಿತ್ರರೊಂದಿಗೆ ಸೇರಿಕೊಂಡು ಇವತ್ತು ಶ್ರೀ ಸ್ವಾಮಿಗೆ ಪಾತ್ರರಾಗಿ ಅತಿ ಪ್ರಾಮುಖ್ಯವಾಗಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನು ನೀಡುವುದು ನಮ್ಮ ಮುಖ್ಯ ಧ್ಯೇಯ ಉದ್ದೇಶವಾಗಿರೋದ್ರಿಂದ ಇವತ್ತು ಎಲ್ಲರೂ ಒಟ್ಟುಗೂಡಿ ಈ ಒಂದು ಕಾರ್ಯವನ್ನು ಹಮ್ಮಿಕೊಂಡು ಈ ಕಾರ್ಯವನ್ನು ಯಶಸ್ವಿ ಮಾಡಿದ್ದೇವೆ.